ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸಿದ್ದಗಂಗಾ ವಾಸಿ. ನಾನು 17 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನದಿಂದ ಸಾವಿರಾರು ಪ್ರಯೋಜನಗಳು ನಾನು ಪಟ್ಟಿದ್ದೀನಿ. ಹೆಲ್ತ್ ಪ್ರಾಬ್ಲಮ್ಸ್ ಆಗ್ಬೋದು, ಮಾನಸಿಕವಾಗಿ ಆಗ್ಬೋದು, ಏನು ಅತೃಪ್ತಿ ಆಗಿರ್ಬೋದು, ಎಲ್ಲವನ್ನು ನಾನು ಜಯಿಸ್ಕೊಂಡು ಧ್ಯಾನದಿಂದ ನಾನು ಇಷ್ಟು ಆನಂದಕರವಾದ ಜೀವನ ನಾನು ಮಾಡ್ತಿರೋದ್ರಿಂದ ಅದ ಧ್ಯಾನ ಮಾಡಿ ಒಂದು ಜೀವನ ಎಷ್ಟು ಚೆನ್ನಾಗಿ ಅದ್ಭುತವಾಗಿರುತ್ತೆ ಅಂತ ನನಗೆ ಆ ವಿಷಯ ಗೊತ್ತಾಗಿದೆ. ಯಾಕೆಂದರೆ ಧ್ಯಾನಕ್ಕೆ ಮುಂಚೆ ಹೇಗಿತ್ತು ನನ್ನ ಲೈಫ್ ನರಕವಾಗಿತ್ತು, ಧ್ಯಾನದ ನಂತರ ಅಷ್ಟೇ ಆನಂದಕರವಾಗಿತ್ತು. ಈ ಆನಂದ ಅನ್ನೋದು ಪ್ರತಿಯೊಬ್ಬರಲ್ಲಿ ಸಂಘಕ್ಕೂ ಪ್ರತಿಯೊಬ್ಬ ಜನಗಳಿಗೂ ಸಿಗ್ತಾ ಇಲ್ಲ ಅಂತ ಯಾವಾಗೂ ಅನಿಸ್ತಿರೋದು. ಸೊ ಎಲ್ಲರೂ ದುಃಖದಿಂದ ನಾವು ಹೆಂಗಿದ್ದೀವೋ ಸಮಾಜದಲ್ಲಿ ಎಲ್ಲರೂ ಆ ಥರನೇ ಇದ್ದಾರೆ ಅನ್ನೋ ಒಂದು ಗೊತ್ತಾಗ್ತಾ ಬಂದಮೇಲೆ ನಾನು ಧ್ಯಾನ ಮಾಡಿದ್ರೆ ನಾನೊಬ್ಬಳೇ ಚೆನ್ನಾಗಿದ್ರೆ ಚೆನ್ನಾಗಿರಲ್ವಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಸಂಕಲ್ಪದಿಂದ ಆವತ್ತಿನಿಂದ ಬ್ರಹ್ಮಶ್ರೀ ಪದ್ಮಿನಿ ಸರ್ ಕೂಡ ಶಿಡ್ಲಗಟ್ಟೆಗೆ ಬಂದು ಹೋಗಿದ್ದಾರೆ. ಮತ್ತು ತುಂಗನೂರು ಅಂತ ನಮ್ಮ ಉತ್ತರದಲ್ಲಿ ಅಲ್ಲಿ ಕೂಡ ಧ್ಯಾನ ಪ್ರಚಾರ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಿ ಒಂದು 18 ಇಯರ್ಸ್ ಆಗಿರುತ್ತೆ. 2004 ಸೀರಿಯಸ್ ಆಗಿ ಮಾಡ್ತಾ ಬಂದಿರೋದು. ಅದನ್ನು TMC ಚಾನಲ್ ಪ್ರದೀಪ್ ನಮ್ಮ ಸರಸ್ವತಿ ಅಂಡಿ ಅವರ ಅಮ್ಮ ಅವರ ಅಬ್ಬ ನಮ್ಮ ಪಿತ್ತಬಾವ ಅವರಿಂದ ನಾನು ಈ ಅವ್ರ ಫ್ಯಾಮಿಲಿಯಿಂದಲೇ ನಾನು ಕೂಡ ಇದಕ್ಕೆ ಧ್ಯಾನಕ್ಕೆ ಬಂದಿದ್ದು. ಆದ್ದರಿಂದ ಸತತವಾಗಿ ನಿರಂತರವಾಗಿ ಮಾಡ್ತಾನೆ ಇದ್ದೀನಿ. ಆದರೆ ಈ ಧ್ಯಾನ ಪ್ರಚಾರದಲ್ಲಿ ಭಾಗವಾಗಿ ನಾವೀಗ ಸಾರಿ ಹೇಳಿದ್ರು ಧ್ಯಾನ ಮಾಡ್ತಾ ಧ್ಯಾನ ಪ್ರಚಾರ ಮಾಡಿದ್ರೆ ಪರಮಾತ್ಮನ ಅಂತಾರೆ. ನಿಜಾನೇ ಅದು. ಅದು ಯಾಕೆ ಅಂದರೆ ಅದು ಏನಾದರೂ ಅನುಭವಿಸ್ತ್ರೇ ಗೊತ್ತಾಗತ್ತೆ, ನಮಗೆ ಅನುಭವ ಇಲ್ಲ ಅಂದರೆ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ನಮ್ಮ ಹಸ್ಬೆಂಡ್ ಅಜಯ್ ಕೀರ್ತಿ ಅಂತ ಆವಾಗಿಂದನೂ ಚೆನ್ನಾಗಿ ನಮ್ಮ ಸಹಕಾರ ನೀಡಿದ್ದಾರೆ. ಅವರು ಕೂಡ ಧ್ಯಾನಿ ಆಗಿದ್ದಾರೆ, ಶಾಖಾಹಾರಿ ಆಗಿದ್ದಾರೆ. ಹಾಗೆ ಧ್ಯಾನ ಪ್ರಚಾರಕ್ಕೆ ಏನು ಬೇಕು ಅಂದ್ರೂ ಅವರೊಂದು ಹೆಲ್ಪನ್ನು ಮಾಡ್ತಿದ್ದಾರೆ ನನಗೆ. ಸೊ ಅದರಲ್ಲಿ ಆ ಧ್ಯಾನ ಪ್ರಚಾರ ನಿಟ್ಟಿನಲ್ಲಿ ಪಾಂಪ್ಲೆಟ್ಸ್ ಮಾಡಬೇಕು, ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಎಲ್ಲರಿಗೂ ಪಾಂಪ್ಲೆಟ್ ಸಬ್ಮಿಟ್ ಮಾಡಬೇಕು ಅಂತ. ಯಾಕಂದರೆ ಎಲ್ಲರೂ ಕಾಲ್ ಮಾಡ್ತಾ ಇದ್ದರು ನಮ್ಮ ಪಾಂಪ್ಲೆಟ್ ಬೇಕಾಗಿತ್ತು ಧ್ಯಾನ ಪ್ರಚಾರ ಮಾಡಬೇಕು ಅಂತ. ಸೊ ನಾವು ಅದನ್ನು ಓದಾಗ ಆ ಪಾಂಪ್ಲೆಟನ್ನು ತುಂಬಾ ತಗೊಂಡ್ರೆ ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟು ಎಸಿತಾ ಇರ್ತಾರೆ, ಅದು ಯೂಸ್ ಆಗಲ್ಲ. ಸೊ ನಾವಿದು ರಾಮಮೂರ್ತಿ ಸರ್ ಇನ್ಸ್ಪಿರೇಷನಲ್ಲಿ ಧ್ಯಾನ ತಾಂಬೂಲ ಅನ್ನೋ ಬುಕ್ನ ಮಾಡಿದ್ವಿ. ಏನಂದರೆ ಆ ಬುಕ್ಕನ್ನಾದರೆ ಒಂದು ಈಗ ನಾವಾಗದಿದ್ರೆ ಇನ್ನೊಬ್ರಿಗಾದರೂ ಅದು ಸಪ್ಲೈ ಆಗುತ್ತೆ, ಇನ್ನೊಬ್ರಿಗಾದರೂ ಗೊತ್ತಾಗುತ್ತೆ ಧ್ಯಾನ ಅಂದರೆ ಏನು. ಅದು ಸರಳ ಅಲ್ವಾ, ಸಾರ್ ಹೇಳ್ಕೊಟ್ಟಿದ್ದಾರೆ ಶಾಸ್ತ್ರದ ಮೇಲೆ. ಆದರೆ ಎಲ್ಲರಿಗೂ ಎಷ್ಟೋ ಡೌಟ್ಸ್ ಇರುತ್ತೆ. ಆ ಸಿಂಪಲಾಗಿರುವಂತಹ ಜ್ಞಾನವನ್ನು ಇದರಲ್ಲಿ ಕನ್ನಡದಲ್ಲೂ ಮತ್ತು ಇಂಗ್ಲೀಷಲ್ಲೂ ಇದೆ. ಮತ್ತು ಇದರಲ್ಲಿ ಡೈರಿ ಥರ ಕೂಡ ಮಾಡಿದ್ದೀವಿ, ಅಂದರೆ ಒಂದು ನೋಟ್ ಪಾಯಿಂಟ್ಸ್ ಮಾಡ್ಕೊಳಕ್ಕೆ, ಅಂದರೆ ಪಾಕೆಟ್ ಕಾರ್ ಬುಕ್ ಇದು. ಇದರಲ್ಲಿ ನೀವು ಬೇಕಾದಲ್ಲಿ ಧ್ಯಾನ ಪ್ರಚಾರ ಮಾಡಬೇಕಂದ್ರೆ ನೀವು ಇದರಲ್ಲಿ ನಿಮ್ಮದೇ ಒಂದು ಸೀಲ್ ಹಾಕ್ಕೊಂಡು ಧ್ಯಾನ ಪ್ರಚಾರ ಮಾಡ್ಬೋದು, ನಿಮ್ಮ ನಂಬರ್ಸ್ ಹಾಕ್ಕೊಂಡು. ಇದು ಕೇವಲ ಇದು ಕಾಸ್ಟ್ ಪ್ರೈಸ್ಗೆ ನಾವು ಎಲ್ಲರಿಗೂ ಕೊಡ್ತಿದ್ದೀವಿ. ಒಂದು 500 ರುಪೀಸ್ಗೆ 100 ಬುಕ್ಸು ಬರುತ್ತೆ. ಸೊ ನೋಡಿ, ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡಬೇಕು. ಒಬ್ಬೊಬ್ಬರಿಗೆ ಹೋಗಿ ನಾವು ಹೇಳೋಕ್ಕಿಂತ ಇದನ್ನು ಕೊಟ್ಟರೆ, ನಾವು ಇದನ್ನು ಕೊಟ್ಟರೆ ಧ್ಯಾನ ಪ್ರಚಾರ ಮಾಡ್ದಂಗೆ. ಸೊ ಈ ಒಂದು ಕಾಪಿನ ನೀವು ಎಲ್ಲರೂ ತಗೊಂಡು ಧ್ಯಾನ ಪ್ರಚಾರಕ್ಕೆ ಯೂಸ್ ಮಾಡ್ಕೊತೀನಿ ಅಂತ. ಎಷ್ಟು ಹೆಚ್ಚು ಕಾಪಿಗಳು ಮಾಡಿಸಿ ಅಷ್ಟು ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ತುಂಬ ಒಳ್ಳೆ ಕ್ವಾಲಿಟಿಯಿಂದ ಮಾಡಿಸಿದ್ದೀವಿ. 100 GSM ಪೇಪರಿಂದಲೂ ಮಾಡಿಸಿದ್ದೀವಿ. ಸೊ ನೀವು ಯಾರು ಬೇಕು ಅಂದ್ರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇದಕ್ಕೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ. ಧ್ಯಾನ ಕಲಿಬೇಕು ಅಂದ್ರೆ ಫೋನಿಂದನೇ ಕಲಿಬೋದು. TMC ಚಾನಲ್ ಬಗ್ಗೆ, ಪಿರಮಿಡ್ ಪಾ ಸರ್ವಿಸಸ್ ಬಗ್ಗೆ, ಧ್ಯಾನ ಫೋನ್ ಮೂಲಕ ಧ್ಯಾನ ಕಲಿಯೋ ಪಿರಮಿಡ್ ಪಾ ಸರ್ವಿಸಸ್ ಬಗ್ಗೆ, ಮತ್ತು PVMK ಅಂದರೆ ವೆಜಿಟೇರಿಯನ್ ರ್ಯಾಲೀಸ್ ಮಾಡಬೇಕು ಅಂದರೆ ಅವ್ರ ಸಪೋರ್ಟ್ ತೊಗೊಂಡು ನೀವು ಯಾವುದಾದ್ರೂ ವೆಜಿಟೇರಿಯನ್ ರ್ಯಾಲೀಸ್ ಮಾಡ್ಬೋದು. ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಬುಕ್ಕಲ್ಲಿದೆ. ಸೊ ನಿಮ್ಗೆ ಯಾರು ಬೇಕು, ಅವರು ಧ್ಯಾನ ಪ್ರಚಾರ ಮಾಡಬೇಕು ಅಂತ ಕಾಳಜಿ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ 9986769967 ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಇದನ್ನು ನಿಮಗೆ ತೋರಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.